ಹಾಯ್ ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ಎಲ್ಲ ರೀತಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳೋದು ಫ್ರೆಂಡ್ಸ್ ರೈತರಿಗೆ ನೀಡುತ್ತಿದೆ ಬಡ್ಡಿ ರಹಿತ ಸಾಲದ ಮೂರರಿಂದ ಐದು ಲಕ್ಷಕ್ಕೆ ಏರಿಕೆ ಯಾವಾಗ ಇಲ್ಲಿದ ಸಂಪೂರ್ಣ ಮಾಹಿತಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಸಿಕೊಡ್ತೀನಿ ಫ್ರೆಂಡ್ಸ್ ಅಂದರೆ ಮೂರು ಲಕ್ಷದಿಂದ ಐದು ಲಕ್ಷಕ್ಕೆ ಏರಿಕೆ ಆಗಿದೆ ಫ್ರೆಂಡ್ಸ್ ಯಾವ ರೀತಿಯಾಗಿದೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತೀಸ್ಕೊಡ್ತೀನಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ರೈತರಾಗಿದ್ದರೆ ರೈತರಿಗೆ ಐದು ಲಕ್ಷದವರೆಗೆ ಬಡ್ಡಿ ರಹಿತ ಸಾಲ ಯಾವಾಗ ನೀಡಲು ಪ್ರಾರಂಭಿಸುತ್ತದೆ ಬನ್ನಿ ಬಜೆಟ್ ಮಂಡನೆಯಲ್ಲಿ ಎಷ್ಟು ಸಾಲ ನೀಡಲು ಮುಂದಾಗಿದ್ದಾರೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಂದರೆ ರೈತರಿಗೆ ಸರ್ಕಾರವು ಕೃಷಿ ಚಟುವಟಿಕೆಗಳಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಾ ರೈತರಿಗೆ ಹಲಾವಧಿ ಮಧ್ಯಮಾವಧಿ ಹಾಗೂ ದೀರ್ಘಾವಧಿ ಸಾಲ ನೀಡಲು ಏಪ್ರಿಲ್ ಒಂದರಿಂದ ಮುಂದಾಗಿದ್ದಾರೆ ಅದೇ ಕಡಿಮೆಯಲ್ಲಿ ಜಮೀನು ಹೊಂದಿರುವ ರೈತರಿಗೆ ಕಳೆದ ಸಾಲಿನಲ್ಲಿ ಶಿಫಾರಸು ಮಾಡಲಾಗಿದ್ದು ಅಲಾವಧಿ ಬೆಳೆಗಳಿಗೆ ಪ್ರಮಾಣದ ಇಪ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ ಇಪ್ಪತ್ತ್ನಾಲ್ಕನೇ ಸಾಲಿನ ಸಾಲಕ್ಕಾಗಿ ಪ್ರತಿ ಬೆಳೆಗೆ ಶೇಕಡಾ ಹತ್ತರಷ್ಟು ಶಿಫಾರಸು ಮಾಡುವಂತೆ ಹಾಗೂ ರೈತರಿಗೆ ಆರ್ಥಿಕ ಉದ್ದೇಶ ನೀಡಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಬಜೆಟ್ನಲ್ಲಿ ಸ್ಪಷ್ಟಿಸಿದ್ದಾರೆ ಫ್ರೆಂಡ್ಸ್ ಮುಖ್ಯವಾಗಿ ಹೇಳಬೇಕೆಂದರೆ ಈ ಕಳೆದ ವರ್ಷದಿಂದ ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಸಾಲಿನಿಗಾಗಿ ಬೆಳೆದ ಬೆಳೆಯಲು ಪ್ರಮಾಣದ ಹೆಚ್ಚು ಮಾಡುವುದು ಪರಿಗಣಿಗೆ ತೆಗೆದುಕೊಂಡು ಸಾಲದ ಮೊತ್ತವನ್ನು ನಿಗದಿಪಡಿಸಲು ಸರ್ಕಾರವು ಬಜೆಟ್ ಮನೆಯಲ್ಲಿ ಸ್ಪಷ್ಟಿಸಿದ್ದಾರೆ ಮುಖ್ಯವಾಗಿದ್ದು ಅಂದರೆ ಅಲಾವಧಿ ಬೆಳೆಸುವುದರಿಂದ ಕುರಿತು ಮಾತನಾಡಿದ್ದು ಮುಖ್ಯಮಂತ್ರಿ ಅವರು ಬಡ್ಡಿ ಸಹಿತ ಬೆಳೆಸುವಿಕೆಯನ್ನು ಮೂರರಿಂದ ಐದು ಲಕ್ಷವರೆಗೆ ಹೆಚ್ಚಿಸಿದ್ದಾರೆ ಫ್ರೆಂಡ್ಸ್ ಅಂದರೆ ಮೂರು ಲಕ್ಷದಿಂದ ಐದು ಲಕ್ಷಕ್ಕೆ ಹೆಚ್ಚಿಗೆ ಮಾಡಲಾಗಿದ್ದಾರೆ ಫ್ರೆಂಡ್ಸ ಅಂದರೆ ಏಪ್ರಿಲ್ ಒಂದರಿಂದ ಈ ಯೋಜನೆ ಜಾರಿಗೆ ತರಲು ಮುಂದಾಗಿದ್ದಾರೆ ಫ್ರೆಂಡ್ಸ ಅಂತ ಹೇಳ್ಬೋದು ಫ್ರೆಂಡ್ಸ ನೋಡಿ ಫ್ರೆಂಡ್ಸ್ ಅಂದರೆ ಈ ಏಪ್ರಿಲ್ನಿಂದ ಹೊಸ ಬಜೆಟ್ನಲ್ಲಿ ನಿಯಮದ ಪ್ರಕಾರ ಐದು ಲಕ್ಷದವರೆಗೆ ಸರ್ಕಾರವು ಮುಂದಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ ಅಂದರೆ ಮೂರು ಲಕ್ಷದಿಂದ ಐದು ಲಕ್ಷದವರೆಗೆ ಸಾಲ ನಿಮಗೆ ಸಿಗುತ್ತಾ ಅಂತ ಹೇಳೋದು ಫ್ರೆಂಡ್ಸ ಬಡ್ಡಿ ರೈತ ಸಾಲ ಸಿಗುತ್ತೆ ಫ್ರೆಂಡ್ಸ ಎಲ್ಲ ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾಕಂದರೆ ಈ ಬರೋ ಮುಂದಿನ ಬಜೆಟ್ನಲ್ಲಿ ಅಂದರೆ ರೈತರಿಗೆ ಒಂದು ಅನುಕೂಲವಾಗಲೆಂದು ಅಂದರೆ ಕೃಷಿ ಚಟುವಟಿಕೆಗೆ ಅನುಕೂಲವಾಗಲೆಂದು ರೈ ಉದ್ದೇಶಿ ಉದ್ದೇಶಿಸಿ ಅಂದರೆ ರೈತರಿಗೆ ಒಂದು ಸಾಲದ ಸೌಲಭ್ಯ ಅಂದರೆ ಏನಂದರೆ ಮೂರು ಲಕ್ಷದವರಿಗೆ ಈಗ ಐದು ಲಕ್ಷವರೆಗೆ ಮಾಡಲಿದ್ದಾರೆ ಫ್ರೆಂಡ್ಸ್ ಅಂದರೆ ಮೊದಲು ನಮಗೆ ಮೂರು ಲಕ್ಷವರೆಗೆ ಸಾಲ ಸಿಗುತ್ತಿತ್ತು ಫ್ರೆಂಡ್ಸ್ ಬಡ್ಡಿ ರಹಿತ ಈಗ ಅದನ್ನು ಐದು ಲಕ್ಷವರೆಗೆ ಏರಿಕೆ ಮಾಡಲಾಗಿದೆ ಅಂದು ಹೇಳಿದ್ದಾರೆ ಫ್ರೆಂಡ್ಸ್ ಅಂದರೆ ಬಡ್ಡಿ ಸಹಿತ ಸಾಲ ಸಿಗುತ್ತೆ ಫ್ರೆಂಡ್ಸ್ ಅಂದರೆ ಬಡ್ಡಿ ರಹಿತ ಅಂದರೆ ಕಡಿಮೆ ಬಡ್ಡಿಯಲ್ಲಿ ನಿಮಗೆ ಸಾಲ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ ನೋಡಿ ಫ್ರೆಂಡ್ಸ್ ಅಂದರೆ ಏಪ್ರಿಲ್ ಒಂದರಿಂದ ಈ ಯೋಜನೆ ಜಾರಿಗೆ ಬರುತ್ತಿದೆ ಫ್ರೆಂಡ್ಸ ಎಲ್ಲ ಎಲ್ಲ ರೈತರು ಈ ಥರ ಸದುಪಯೋಗವನ್ನು ಪಡೆದುಕೊಳ್ಳಬೋದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ರೈತರಾಗಿದ್ದ ಖಂಡಿತ ಸ್ಕಿಪ್ ಮಾಡೋ ಕೊಡೋದಕ್ಕೆ ಈ ಮೊದಲು ಸಪ್ರೈ ಮಾಡಿ ಪೆಕೋ ಬೆಲ್ಲ ಕೆಲಸ ಹೊತ್ತಿ ಥ್ಯಾಂಕ್ ಯು ಫಾರ್ ವಾಚಿಂಗ್